ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿ ವಿ ನ್ಯೂಸ್. ನಾನು ಮಲ್ನಾಡ್ ಮೆಹಬೂಬ್. ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನದ ಹಿರಿಯ ಪತ್ರಕರ್ತರಾದಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ದಿನದ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಗುರುವಾರ ದಿನ ಹಾಸನದಲ್ಲಿ ಜೋಡಿ ಕೊಲೆಗಳಾಗಿದೆ. ಅದು ಎಂಥ ಕೊಲೆಗಳಂತ ಹೇಳಿದ್ರೆ ಶೂಟೌಟ್ ಅಂತ ಹೇಳಿ ಅದಕ್ಕೆ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧಿ ಅನ್ನೋಕ್ಕಿಂತ ಅದು ಒಂಥರ ಕುಖ್ಯಾತಿಯಾಗಿದೆ ಅಂತಲೇ ಕೂಡ ಹೇಳ್ಬೋದು. ಆಸಿಫ್ ಅನ್ನೋ ಒಬ್ಬ ವ್ಯಕ್ತಿ, ಶರಾಫತ್ ಎಲೆಯ ಅನ್ನೋ ಒಬ್ಬ ವ್ಯಕ್ತಿಯನ್ನು ಗುಂಡು ಹಾರಿಸಿ ಕೊಲ್ತಾನೆ. ಅದಾದ ನಂತರ ಅದೇ ಬಂದೂಕಿನಿಂದ ತನ್ನ ಎದೆಗೆ ಗುಂಡು ಹೊಡ್ಕೊಬಿಟ್ಟು ಸತ್ತೋಗ್ತಾನೆ. ಇದು ಒಬ್ಬ ಇನ್ನೊಬ್ಬರಿಗೆ ಗುಂಡು ಹೊಡೆದಿರುವಂಥ ಒಂದು ಸಣ್ಣ ಕಥೆ ಅಲ್ಲ, ಇದರ ವಾಸ್ತವನೇ ಬೇರೆ ಇದೆ. ಯಾಕೆ ಈ ರೀತಿಯ ಅವನ ಒಂದು ಸ್ಥಿತಿಗೆ ಹೋಗ್ತಾನೆ, ಯಾಕೆ ಅವನ್ನ ಕೊಲೆ ಮಾಡ್ತಾನೆ ಅಂತ ನಾವು ಇದ್ರ ಬಗ್ಗೆ ನೋಡ್ತಾ ಹೋದರೆ, ಆಸಿಫ್ ಇವನು, ಈ ವ್ಯಕ್ತಿ ಹಾಸನದ ಅಳಿಯಾಗಿರ್ತಾನೆ, ಒಬ್ಬ ಹಾಸನದ ಪ್ರತಿಷ್ಠಿತ ಫ್ಯಾಮಿಲಿಯ ಅಳಿಯಾಗಿರ್ತಾನೆ. ಅವ್ರ ಹೆಸರು ಯಾಕೆ, ಅವ್ರ ಹೆಸರು ಏನು ಬೇಡ. ಬೆಂಗಳೂರಲ್ಲಿ ವಾಸ ಮಾಡ್ತಾಯಿರ್ತಾನೆ, ಹಾಸನಕ್ಕೆ ಆಗಾಗ ಬಂದೋಗ್ತಾ ಇರ್ತಾನೆ. ಇದರಲ್ಲಿ ಶರಾಫತ್ ಅಲಿ ಏನು ಅವನು ಹತ್ಯೆಗೆ ಒಳಗಾಗ್ತಾನೆ ಆಸಿಫಿಂದ. ಅವನು 30 ವರ್ಷಗಳ ಹಿಂದೆ ಹಾಸನಕ್ಕೆ ಬಂದಂಥ ವ್ಯಕ್ತಿಯಾಗಿರ್ತಾನೆ. ಅವನೇನು ದೊಡ್ಡ ಮನುಷ್ಯನ ಆಗಿರೋದಿಲ್ಲ, ಕೂಲಿ ಕೆಲಸಕ್ಕೋಸ್ಕರ ಹಾಸನಕ್ಕೆ ಬಂದಿರ್ತಾನೆ. ಇಲ್ಲಿ ಕೂಲಿ ಕೆಲಸ ಮಾಡ್ತಾಯಿರ್ತಾನೆ. ಅದಾದ ನಂತರ ಅವನು ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿ ಉದ್ದೇಶಪಟ್ಟು ಈ ದೆಹಲಿ ಮತ್ತು ಗುಜರಾತ್ ಬಿಹಾರ ಕಡೆ ಒಂದು ಬೆಡ್ಶೀಟ್ಗಳು ಸಿಗ್ತವೆ, ಬಟ್ಟೆಗಳು ಸಿಗ್ತವೆ, ಅದು ಕಲರ್ ಕಲರ್ ಬಟ್ಟೆಗಳಾಗಿರ್ತವೆ. ಅದು ಹಾಸನಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ತಂದುಬಿಟ್ಟು ಬೀದಿ ಬೀದಿಲಿ ಮಾರ್ತಾಯಿರ್ತಾನೆ. ಅವನು ಇರೋದಕ್ಕೆ ಹಾಸನದ ಡಬಲ್ ಟ್ಯಾಂಕಿನ ಸಮೀಪ ಒಂದು ಸಣ್ಣ ರೂಮ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ವಾಸ ಮಾಡ್ತಿರ್ತಾನೆ. ಅವನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಅವನು ಇಡೀ ಹಾಸನದ ನಗರದ ಒಳಗಡೆ ಸುತ್ತಾಡ್ತಿರ್ತಾನೆ. ಈ ಸುತ್ತಾಡ್ತಿರ್ಬೇಕಾದ್ರೆ ಮಾಡಬೇಕಾದ್ರೆ ಅವನಿಗೊಂದು ಬಿಸ್ನೆಸ್ ಒಂದು ಐಡಿಯಾ ಉಳಿಯುತ್ತೆ. ಏನಪ್ಪ ಅಂದರೆ, ಖಾಲಿ ಮನೆ ಇರುವಂಥದ್ದನ್ನು ಕೊಡಿಸುವಂಥದ್ದು, ಈ ಭೋಗ್ಯ ಮನೆಗಳನ್ನು ಕೊಡಿಸುವಂಥದ್ದು ಕೂಡ ಅವನಿಗೆ ಸಂಪರ್ಕಕ್ಕೆ ಸಿಗುತ್ತೆ. ಅದಾದ ನಂತರ ಈ ಬಿಸ್ನೆಸ್ಸಿನ ಜೊತೆ ಅವನು ಈ ಸಣ್ಣ ರಿಯಲ್ ಎಸ್ಟೇಟ್ ಥರ ಬಾಡಿಗೆ ಮನೆ ಕೊಡಿಸೋದು, ಭೋಗ್ಯ ಮನೆ ಕೊಡಿಸೋದು ಮಾಡ್ತಾಯಿರ್ತಾರೆ. ಸ್ವಲ್ಪ ಹಣ ಬಂದ ಮೇಲೆ ಏನು ಮಾಡ್ತಾನವನು, ಈ ಮನೆಗಳನ್ನು ಮಾರಾಟ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ತೊಡಗಿಸ್ಕೋತಾನೆ. ಅಲ್ಲೂ ಕೂಡ ಅವನು ಸಫಲನಾಗ್ತಾನೆ, ಸ್ವಲ್ಪ ಹಣಕಾಸು ಅವನ ಕೈ ಸೇರುತ್ತೆ. ಅದ ನಂತರ ಮನೆಯನ್ನು ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು, ಈ ರೀತಿ ಮಾಡ್ತಾರೆ. ಈ ರೀತಿ ಸುಮಾರು 20 ವರ್ಷಗಳ ಕಾಲ ಅವನು ಹಾಸನದಲ್ಲಿ ಚೆನ್ನಾಗಿ ವ್ಯವಹಾರ ಮಾಡ್ತಾಯಿರ್ತಾನೆ. ಅದಾದ ನಂತರ ಇನ್ನೂ ಸ್ವಲ್ಪ ಏನಾರು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿರ್ತಾನೆ. ಆವಾಗ ಅವನ ಕಣ್ಣಿಗೆ ಗೋಚರಿಸೋದು ಶುಂಠಿ ಬಿಸ್ನೆಸ್ಸು. ಆವಾಗ ಶುಂಠಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಎ ಪಿ ಎಂ ಸಿ ಒಳಗಡೆ ಕೂಡ ಅವನಿಗೆ ಗೆಳೆಯರೆಲ್ಲ ಇರ್ತಾರೆ. ಆವಾಗ ಅವನು ಶುಂಠಿ ವ್ಯಾಪಾರಕ್ಕೋಸ್ಕರ ಅವನು ಹಣನ ಹುಡ್ತಾನೆ. ಅಲ್ಲೂ ಕೂಡ ಅವನು ತುಂಬ ಸಕ್ಸಸ್ ಆಗ್ತಾನೆ. ಅದಾದ ನಂತರ ಗದ್ದೆಗಳಿಗೆ ಹೋಗೋದು, ಶುಂಠಿ ಹಾಕಿಸೋದು, ಮತ್ತು ಈ ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಡೋದು, ಈ ಎರಡು ಬಿಸ್ನೆಸ್ ಕೂಡ ಅವನಿಗೆ ಕೈ ಹಿಡಿಯುತ್ತೆ. ಒಬ್ಬ ಏನೂ ಇಲ್ದಿರೋ ವ್ಯಕ್ತಿ ಸ್ವಂತ ಮನೆ ಮಾಡ್ಕೋತಾನೆ. ಈ ಹಾಸನದ ಕೆಲವು ಕೋಟ್ಯಾಧಿಪತಿಗಳು ಅಂತ ಹೇಳುವಂಥ ಸ್ಥಿತಿ ಒಳಗಡೆ ಇವನು ಕೂಡ ಬರ್ತಾನೆ, ಒಳ್ಳೆ ಕಾರ್ ಇಟ್ಕೋತಾನೆ. ನಂತರ ಹಾಸನದ ಸಮೀಪದ ಗುಳ್ಳೆನಹಳ್ಳಿ ಒಳಗಡೆ ಒಂದು ಯುವತಿನ ಇವನು ಮದುವೆ ಆಗ್ತಾನೆ. ಇವನಿಗೆ 3 ಮಕ್ಕಳಿರ್ತಾನೆ. ಇದು ಶರಾಫತ್ ಇಲ್ಲ ಕತೆ. ಆದರೆ ಆಸಿಫ್ ಅಲಿ, ಈ ಆಸಿಫ್ ಅಲಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಇಂಪೀರಿಯಲ್ ಫಯಾಜ್ ಅಂತ ಒಬ್ಬರು ಉದ್ಯಮಿ ಇದ್ದರು, ಅವರ ಅಳಿಯ. ಇವನು ಮದುವೆಯಾಗಿ ಬಹಳ ಚೆನ್ನಾಗಿ ಒಳ್ಳೆ ಜೀವನ ಮಾಡ್ತಾಯಿರ್ತಾನೆ. ಬೆಂಗಳೂರಿನಲ್ಲಿ ಇವನು ರಿಯಲ್ ಎಸ್ಟೇಟ್ ಉದ್ಯಮಿ ಇರುತ್ತೆ, ತುಂಬ ಚೆನ್ನಾಗಿ ನಡೆಸ್ತಾಯಿರ್ತಾನೆ. ಎಷ್ಟು ಚೆನ್ನಾಗಿ ನಡೆಸ್ತಾಯಿರ್ತಾನೆ ಅಂದರೆ, ಇವನದೇ ಒಂದು ದೊಡ್ಡ ಉದ್ಯಮಿ ಇರುತ್ತೆ. ಇವನಿಗೆ ರಕ್ಷಣೆಗೋಸ್ಕರ ಇವನು ಕೂಡ ಒಂದು ಗನ್ ಲೈಸೆನ್ಸ್ ಕೂಡ ಮಾಡ್ಕೊಳ್ತಾನೆ. ಈ ಗನ್ ಲೈಸೆನ್ಸ್ ಪಡೆದಿದ್ದಾನೆ ಅಂತ ಹೇಳಿದ್ರೆ ಅವನು ದೊಡ್ಡ ಉದ್ಯಮಿ ಅಂತ ನೀನು ಅವನು ತಿಳ್ಕೊಬೋದು. ಈ ರೀತಿ ಇರುತ್ತೆ. ಆದರೆ ಕಾಲಚಕ್ರಕ್ಕೆ ಅವನು ಸುಳಿಗೆ ಸಿಕ್ಕಿಬಿಟ್ಟು ಅವನು ಎಲ್ಲವನ್ನೂ ಕಳ್ಕೊತಾನೆ. ಕಳ್ಕೊಂಡ್ಮೇಲೆ ಅವನು ಮತ್ತೆ ಹಾಸನಕ್ಕೆ ಬರ್ತಾನೆ, ಇಲ್ಲಿ ಏನಾರು ಮಾಡ್ಬೋದಾ ಅಂತ. ಅವನು ಇಲ್ಲಿ ಹುಡುಕಾಡ್ತಾ ಇರ್ಬೇಕಾದ್ರೆ ಅವನ ಕಣ್ಣಿಗೆ ಗೋಚರಿಸೋದು ಇವನು ಶರಾಫತ್ತು. ಇವನ ಜೊತೆ ಮಾತಾಡ್ಬಿಟ್ಟು ನಾನು ನೀನು ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ರಿಯಲ್ ಎಸ್ಟೇಟನ್ನು ಮಾಡ್ತಾ ಹೋಗ್ತಾರೆ. ಚೆನ್ನಾಗಿ ನಡೆಯುತ್ತೆ. ಒಂದು 5-6 ಸೈಟ್ಗಳನ್ನು ಜೊತೆ ಜೊತೆಗೆ ಮಾರಾಟ ಮಾಡ್ತಾರೆ, ಒಳ್ಳೆ ಲಾಭ ಬರುತ್ತೆ, ಎಲ್ಲವೂ ಕೂಡ ಬರುತ್ತೆ. ಅದಾದ ನಂತರ ಒಂದು ಸೈಟಿನ ವಿಚಾರಕ್ಕೆ ಇವ್ರ ಒಳಗಡೆ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಆ ಸೈಟನ್ನು ಸೇಲ್ ಮಾಡಿಬಿಟ್ಟು ನನಗೆ ಹಣವನ್ನು ಕೊಡು ಅಂತ ಕೇಳ್ತಿರ್ತಾನೆ. ಇವನು ಆಯಿತು, ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಹಣಕಾಸಿನ ವ್ಯವಹಾರ ಎಲ್ಲಿ ತಂಗ ಹೋಗುತ್ತೆ ಅಂತ ಹೇಳಿದ್ರೆ, ಇವನಿಗೆ ಎಲ್ಲವನ್ನು ಕಳ್ಕೊಂಡಿರ್ತಾನೆ, ಇವನು ಆರ್ಥಿಕ ಸಂಕಷ್ಟದಲ್ಲಿರ್ತಾನೆ. ಇವನು ಪ್ರತಿ ಬಾರು ನನಗೆ ದುಡ್ಡು ಕೊಡು ಅಂತ ಕೇಳ್ತಾಯಿರ್ತಾನೆ ಆಸಿಫು. ಆದರೆ ಶರಾಫತ್ತು ಅವನಿಗೆ ಇನ್ ಟೈಮಿಗೆ ದುಡ್ಡು ಕೊಡ್ತಾ ಇರೋದಿಲ್ಲ. ನನಗೆ ಕೊಡಬೇಕಾಗಿರೋ ದುಡ್ಡನ್ನೇ ಕೊಡು ಅಂತ ಅವನು ಕೇಳ್ತಾಯಿರ್ತಾನೆ, ಆದರೂ ಇವನು ಕೊಡೋದಿಲ್ಲ. ಈ ಹತಾಶನಾಗಿ ಗಂಭೀರವಾಗಿ ಹತಾಶನಾಗೋದಕ್ಕೂ ಒಂದು ಕಾರಣ ಇರುತ್ತೆ. ಇವನು ಇತ್ತೀಚೆಗೆ ಆಸಿಫ್ ಹತ್ರ ಏನೂ ಕೂಡ ದುಡ್ಡಿರೋದಿಲ್ಲ. ಆದರೆ ಶರಾಫತ್ತು ಅವನ ಫ್ಯಾಮಿಲಿ ಜೊತೆ ಬೇರೆ ಬೇರೆ ಕಡೆ ತಿರುಗೋದು, ಒಳ್ಳೊಳ್ಳೆ ಹೋಟೆಲೆಲ್ಲ ಊಟ ಮಾಡೋದು, ತಿರುಗೋದೆಲ್ಲ ಮಾಡ್ತಾಯಿರ್ತಾನೆ. ಇದನ್ನು ನೋಡ್ತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಹೊಟ್ಟೆವರಿತ್ತೆ. ನನ್ನ ಫ್ಯಾಮಿಲಿ, ನನ್ನ ಮಕ್ಕಳಿಗೆ ಏನೂ ಸಿಗ್ತಾಯಿಲ್ಲ, ತುಂಬ ಕಷ್ಟದ, ಇವನು ಕೊಡ್ತಾ ಇಲ್ವಲ್ಲ ಇವನು ಅನ್ನೋ ಒಂಥರ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಕೊನೆಗೆ ಅವನು ಗುರುವಾರ ದಿನ ಅವನ ಜೊತೆ ಮಾತಾಡ್ತಾ ಒಂದು ಕಾರಲ್ಲಿ ಹೋಗ್ತಾರೆ, ಒಂದು ಕಡೆ ನಿಲ್ಲಿಸ್ತಾರೆ, ತುಂಬ ಮಾತು ನಡೆಯುತ್ತೆ. ಆಮೇಲೆ ತೆಗೆದು ಅವನು
ಹಣೆಗೆ ಅವನು ಗನ್ನಿನಿಂದ ಶೂಟ್ ಮಾಡ್ತಾನೆ. ಶರಾಫತ್ತು ಕಾರಿಂದ ಹೊರಗಡೆ ಬಂದು ಕೆಳಗಡೆ ಬೀಳ್ತಾನೆ. ಅದಾದ ನಂತರ ಬೇರೆ ಏನೋ ದಾರಿ ತೋಚಲಿಲ್ವೋ ಅಥವಾ ಏನಂತ ಗೊತ್ತಿಲ್ಲ, ಕೊನೆ ಇವನು ಎದೆಗೂ ಕೂಡ ಇವನು ಗುಂಡು ಹೊಡ್ಕೊಬಿಟ್ಟು ಸೊತಕ್ತಾನೆ. ಮೊದಲಿಗೆ ಯಾರೋ ಬಂದುಬಿಟ್ಟು ಇವ್ರನ್ನ ಗುಂಡು ಹೊಡೆದು ಹೋಗ್ಬಿಟ್ಟಿದ್ದಾರೆ ಅಂತ ಗೋಚರಿಸ್ತಾ ಇದ್ರು. ಕೊನೆಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹೇಳಿದ್ರು, ಇಲ್ಲ ಇವನೇ ಹೊಡೆದು ಇವನೇ ಹೊಡ್ಕೊಂಡಿದ್ದಾನೆ, ಬೇರೆಯವ್ರು ಏನಾರು ಹೊಡೆದಿದ್ರೆ ಗನ್ ಬಿಟ್ಟು ಹೋಗ್ತಾ ಇತ್ತಿಲ್ಲ, ಹಾಗಾಗಿ ನಮಗೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವನೇ ಅಂತ. ಇಲ್ಲಿವರೆಗೂ ಕೂಡ ಇನ್ನೊಬ್ಬರ ಹೆಸರು ಕೂಡ ಏನು ಬರ್ತಾ ಇತ್ತಿಲ್ಲ. ಇವರೇ ಇವನ ಹೊಡೆದಾಕಿದ್ದಾನೆ, ಶರಾಫತ್ತನ ಆಸಿಫು ಹೊಡೆದಾಕಿದ್ದಾನೆ ಹಣಕಾಸಿನ ವಿಚಾರಕ್ಕೆ ಅಂತ ಹೇಳಿ ಇಲ್ಲಿ ತನಗೆ ಬಂದಿದೆ. ಸರ್, ಇದು ನಾನು ಹೇಳಿದ ಹಾಗೆ ಒಂದು ಬ್ರೀಫ್ ಆಗಿ ನಡೆದಿರುವಂಥದ್ದು. ಇಲ್ಲಿ ಹೇಳುವಂಥ ಪ್ರಶ್ನೆಗಳು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯವಹಾರದಲ್ಲೇ ಒಂದು ವಿಶ್ವಾಸ ಅನ್ನೋದು ಮುಖ್ಯ. ಎಲ್ಲಿ ವಿಶ್ವಾಸ ಇರೋದಿಲ್ವೋ ಅಲ್ಲಿ ಏನೇನು ಘಟನೆಗಳೇ ನಡೆದೋಗ್ತವೆ. ಈ ಘಟನೆ ಒಳಗಡೆ ಏನಾಗಿದೆ ಅಂದರೆ ಎರಡು ಜೀವಗಳೇ ಹೋಗಿದ್ದಾವೆ. ಇಲ್ಲಿ ಕಾಣೋದು ಎರಡು ಜೀವಗಳು ಹೋಗಿದೆ ಅಂತ, ಆದರೆ ಆಸಿಫಿನ ಕುಟುಂಬನೂ ಕೂಡ ಇವತ್ತು ಅಷ್ಟು ಆರ್ಥಿಕವಾಗಿ ಭದ್ರವಾಗಿರಲಿಲ್ಲ, ಅದು ಕೂಡ ಬೀದಿಗೆ ಬಂದಿದೆ. ಶರಾಫತ್ತು ಕೂಡ ಅವನು ಕೂಡ ತುಂಬ ಕಷ್ಟಪಟ್ಟು ತನ್ನ ಜೀವನನ ಕಟ್ಕೊಂಡಿದ್ದ. ಅವನ ಫ್ಯಾಮಿಲಿನೂ ಕೂಡ ಇವತ್ತು ಒಂದು ಮನೆ ಇರ್ಬೋದು, ನಾಲ್ಕಾಸು ಹಣ ಇರ್ಬೋದು, ಆದರೆ ಮನೆ ಯಜಮಾನನೇ ಇಲ್ಲ ಅಂದಾಗ ಅದು ಬಹಳ ಗಂಭೀರವಾಗಿ ಪರಿಣಾಮ ಬೀಳುತ್ತೆ. ಇವನು ಕೂಡ ಸರ್ವನಾಶ ಆಗಿದ್ದಾರೆ. ಸರ್, ಈ ರೀತಿಗಳಾಗ್ಬಿಟ್ರೆ ವ್ಯವಹಾರ ಉದ್ಯಮ ನಡೆಯೋದು ಹೆಂಗೆ, ಸಮಾಜ ನಡೆಯೋದು ಹೆಂಗೆ? ಸರ್, ನೀವು ಹೇಳಿದ ಪ್ರಕಾರ ನೋಡಿದರೆ ಆಸಿಫ್ ಭಾಳ ಸಂಕಷ್ಟದಲ್ಲಿದ್ದ ಅನ್ನೋದು ಒಂದು ಅನಿಸ್ತಾ ಇದೆ. ಮೊದಲೇ ಅವನು ಹತಾಶವಾಗಿದ್ದ, ಅವನು ಭಾಳ ಸಂಕಷ್ಟದಲ್ಲಿದ್ದ. ಇಲ್ಲಿ ಹಾಸನಕ್ಕೆ ಬಂದು ಏನೋ ಒಂದು ಹೊಸ ವ್ಯವಹಾರ ಮಾಡಿ ಮತ್ತೆ ಒಂದು ಬದುಕನ್ನು ಕಟ್ಕೋಬೇಕು, ಕಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಕೂಡ ಇವನಿಗೆ ದೋಖ ಆಗ್ತಾ ಇದೆ ಅನ್ನೋದು ಒಂದು ಈಶ್ವರ. ಮೊದಲೇ ನಾನು ಕಷ್ಟದಲ್ಲಿ ಬಂದಿದ್ದೆ, ಅದ್ರ ಜೊತೆ ಇವನ ಜೊತೆ ವ್ಯವಹಾರ ಮಾಡಿ ಇವನ ಜೊತೆ ಏನೋ ನಾವು ಚೆನ್ನಾಗಿ ಆಗ್ಬೋದು ಅಂತ ಹೊರಟ್ರೆ ಇವನಿಂದ ಕೂಡ ಅವನು ಮೋಸ ಆಗ್ತಾ ಇದೆ ಅಂತೇಳಿ ಅವನಿಗೆ ತುಂಬ ಇದು ಅಸಮಾಧಾನ ಪ್ರಾರಂಭ ಆಗಿದೆ. ಬಹುಶಃ ಕೊನೆಗೆ ಅವನು ತೀರ್ಮಾನನೇ ಮಾಡ್ಕೊಂಡಂಗೆ ಅನಿಸುತ್ತೆ. ಅವ್ನು ನೋಡಿದರೆ ಅವನು ಮೊದಲೇ ಇವತ್ತು ಏನಾದ್ರು ಇವನನ್ನು ಮುಗಿಸ್ಲೇಬೇಕು, ಇವನು ಇವತ್ತು ಹಣ ಕೊಡದಲ್ಲಿದ್ದರೆ ಗನ್ ತೊಗೊಂಡೇ ಬಂದಿದ್ದಾನೆ, ರೆಡಿ ಸಿದ್ಧತೆ, ಇದು ಪೂರ್ವ ನಿಯೋಜಿತವಾದಂಥ ಒಂದು ಇದು ಅಂತಲೇ ಅನಿಸುತ್ತೆ ನಮಗೆ. ಅದು ಶರಾಫತ್ತೆಯಲ್ಲಿಯ ಮರ್ಡರ್ ಆಗುವಂಥದ್ದು ಆಯಿತು. ಇವನು ಕೂಡ ಅವನು ಬಹುಶಃ ಅವ್ನು ಪ್ರಾಣ ತಗೊಂಡಿದ್ದಾನೆ ಅಂತಂದ್ರೆ ಅವನು ಹತಾಶ ಆಗ್ಬಿಟ್ಟಿದ್ದೆ, ಹತಾಶ ಆಗಿದೆ, ನಾನು ಬದುಕಿ ಆಗಲ್ಲ, ಬದುಕು ಒಂದ್ಸಲ ಮರ್ಡರ್ ಮಾಡಾಯಿತು, ನಾನು ನನ್ನ ಬದುಕು ಇನ್ನೂ ಚೆನ್ನಾಗಾಗಲ್ಲ ಅಂತ ಆ ಒಂದು ಎಕ್ಸ್ಟ್ರೀಮಿಟಿಗೆ ಅವನು ಹೋದಂಗೆ ಕಾಣ್ತಾ ಇದೆ. ಇದು ಏನಾಗ್ತಾ ಇದೆ, ಇತ್ತೀಚೆಗೆ ವ್ಯವಹಾರದಲ್ಲಿ ತುಂಬ ಮೋಸ ಆಗ್ತಾ ಇದೆ. ಅಣ್ಣ ತಮ್ಮದಿಗೆ ಮೋಸ, ಗಂಡ ಹೆಂಡತಿ ನಡುವೆ ಸಂಬಂಧ ಕೆಟ್ಟೋಗ್ತಾ ಇದೆ. ಈ ಸಮಾಜ ಎಲ್ಲಿಗೆ ಬಂದು ತಲುಪ್ತಾ ಇದೆ ಅಂತಂದರೆ, ಏನು ಮಾಡಿದರೂ ತಪ್ಪಲ್ಲ ಅಂತ, ಕೊಲೆ ಮಾಡಿದರೂ ತಪ್ಪಲ್ಲ, ಭ್ರಷ್ಟಾಚಾರ ಮಾಡಿದರೂ ತಪ್ಪಲ್ಲ, ಅತ್ಯಾಚಾರ ಮಾಡಿದರೂ ನಾವೇ ನೋಡ್ತಾ ಇದ್ದೀವಿ, ಅತ್ಯಾಚಾರಿಗಳನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥದ್ದು. ಹೌದು, ಆ ಥರದ್ದು ಒಂದು ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಇದು ಈ ವ್ಯವಹಾರದಲ್ಲಿ ಏನಾಗ್ತಾ ಇದೆ, ಮನುಷ್ಯ ತುಂಬ ಸ್ವಾರ್ಥ ಆಗಿದೆ. ಇದಕ್ಕೆ ಮುಖ್ಯವಾದಂಥ ಕಾರಣ, ಈ ಇತ್ತೀಚೆಗಂತೂ ಈ ಜಾಗತೀಕರಣದ ನಂತರ ಈ ಉದಾರೀಕರಣ ಖಾಸಗೀಕರಣ ಆದಮೇಲೆ ಮನುಷ್ಯ ತುಂಬ ಸ್ಪರ್ಧೆ ಮತ್ತು ಒತ್ತಡಕ್ಕೆ ಸಿಕ್ಕಾಕೊಂಡಿದೆ. ಸ್ಪರ್ಧೆ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತಂದರೆ, ಮನುಷ್ಯ ಮಾನವೀಯತೆಯನ್ನು ಕಳ್ಕೊಳ್ತಾ ಹೊರಟತ್ತೆ. ಅವನು ತಾನು ಗೆಲ್ಲೋದು ಮಾತ್ರ ಮುಖ್ಯ ಆಗುತ್ತೆ, ಬೇರೆಯವ್ರು ನೋಡೋದು, ಸಹಮಾನವನ್ನು ನೋಡಿ. ಭಾರತದಲ್ಲಿ ದೊಡ್ಡ ಒಂದು ಪರಂಪರೆ, ಒಂದು ಚರಿತ್ರೆ ಇತ್ತು, ಹಾಸಿಗೆ ಇದ್ದಷ್ಟು ಕಾಲು ಚಚ್ಚು, ಅನೇಕ ವಿಚಾರಗಳು ಮನುಷ್ಯನನ್ನು ಒಂದು ರೂಪಿಸುವಂಥ, ಮನುಷ್ಯನಲ್ಲಿ ಒಂದು ಮೌಲ್ಯವನ್ನು ತುಂಬುವಂಥ ಈ ಥರದ್ದೆಲ್ಲ ಕೆಲಸ, ಅದು ಧರ್ಮದ ಮುಖಾಂತರ, ಬೇರೆ ಬೇರೆ ಸಂಗತಿಗಳ ಮುಖಾಂತರ ಹಕ್ಕು ಬಂದಿತ್ತು. ಇವತ್ತು ಯಾವ ವಿಚಾರದ ಅಡಿನಲ್ಲೂ ಕೂಡ ಮನುಷ್ಯನನ್ನು ಹಿಡಿದಿಟ್ಕೊಳ್ಳೋಕ್ಕಾಗದಲ್ಲಿರುವಂಥ ಪರಿಸ್ಥಿತಿ ಬಂದೋಗಿದೆ. ನಮಗೆ ಯಾವ ಆದರ್ಶಗಳು ಇಲ್ಲ, ದೊಡ್ಡ ಆದರ್ಶಗಳು ನಮಗೆ ರಾಜಕೀಯವಾಗಿ ದೊಡ್ಡ ಗಾಂಧೀಜಿಯವರ ಆದರ್ಶ ಇತ್ತು, ಜೆ ಪಿ ಆದರ್ಶ ಅಂತೇಳಿ ದೊಡ್ಡ ದೊಡ್ಡ ಆದರ್ಶ ಕಾಣ್ತಾ ಇತ್ತು. ಇವತ್ತು ಮೇಲಿನವ್ರು ಯಾರೂ ನಮಗೆ ಆದರ್ಶ ಇಲ್ಲ. ನಮಗೆ ಯಾರಿಗೂ ಆದರ್ಶ ಯಾರು ಅಂದರೆ ದೊಡ್ಡ ಹಣವಂತರು, ದುಡ್ಡು ಮಾಡಿರುವಂಥ ಕ್ರಿಕೆಟ್ ಪ್ಲೇಯರ್ಸು, ಇವರೇ ದೊಡ್ಡ ಸಿನಿಮಾ ನಟರು, ಇವರೇ ದೊಡ್ಡ ಆದರ್ಶ, ಬೇರೆ ದೊಡ್ಡ ಆದರ್ಶಗಳಿಲ್ಲ. ಈ ಒಂದು ಧಾರ್ಮಿಕ ನಾಯಕರು ಅಂತಂದರು ಅವರು ಕೂಡ ಇವತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಸಿನಿಮಾ ನಟರು ಕೊಲೆ ಮಾಡಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಇನ್ನೊಬ್ಬ ದೊಡ್ಡ ರಾಜಕೀಯ ಮುಖಂಡ ಅತ್ಯಾಚಾರ ಮಾಡಿ ಅವನು ಜೈಲಿಗೆ ಹೋಗುವಂಥ ಪರಿಸ್ಥಿತಿ, ಈ ಥರದ್ದು ಸಮಾಜದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ಈ ಪ್ರಕರಣ ಕೂಡ ಒಂದಾಗಿರುವಂಥದ್ದು. ಇದು ತುಂಬ ಒಟ್ಟು ಏನು ಹೇಳ್ತಾ ಇದೆ ಅಂತಂದರೆ,
ಸಮಾಜ ತೀವ್ರವಾದಂಥ ಒಂದು ಸಂಕಷ್ಟ ಸಿಕ್ಕಾಕ್ಕೊಡ್ತದೆ, ತುಂಬ ಒತ್ತಡಕ್ಕೆ ಸಿಕ್ಕಾಕ್ಕೊಡ್ತದೆ. ಈ ಒತ್ತಡದಿಂದ ಬಿಡುಗಡೆ ಆಗೋದಕ್ಕೆ ನೋಡಿ, ರಾಜಕಾರಣಿಗಳು ಯಾರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದವರು, ಅವರು ಕೂಡ ನಮ್ಮ ಇವನ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ನಾವು ಏನು ಬೋಧನೆ ಮಾಡ್ತಾ ಇದ್ವಿ, ನಾವು ವಿದ್ಯೆಯ ಮುಖ್ಯ ಗುರಿ ಏನು, ಒಳ್ಳೆ ಮನುಷ್ಯ ಆಗಬೇಕು, ಮುಖ್ಯ ಗುರಿ ಆಗಬೇಕು. ವಿದ್ಯಾ ಶಿಕ್ಷಣದ ಮೊತ್ತ ಮೊದಲನೇ ಗುರಿ ಉತ್ತಮ ಮನುಷ್ಯನನ್ನು ರೂಪಿಸುವಂಥದ್ದು, ಉತ್ತಮ ಸಮಾಜನ ನಿರ್ಮಾಣ ಮಾಡೋದು ಅಂತ. ಅದು ಅವನು ಒಬ್ಬ ಉತ್ತಮ ವ್ಯಕ್ತಿ, ಅವನು ಉತ್ತಮ ಸಮಾಜ ಆಗ್ತದೆ. ನಾವೇನು ಬೋಧನೆ ಮಾಡ್ತಾ ಇದ್ವಿ, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಐ ಎ ಎಸ್ ಆಫೀಸರ್ ಆಗಬೇಕು, ನೀನು ಇದು ಮಾಡಬೇಕು, ಒಟ್ಟು ದುಡ್ಡು ಹೆಚ್ಚೆಚ್ಚು ಮಾಡುವಂಥದ್ರ ಕಡೆಗೆ ನೀವು, ಅಧಿಕಾರ ಮತ್ತು ಹಣದ ಕಡೆಗೆ ನೀನು ಹೋಗಬೇಕು. ಯಾರು ಕೂಡ ನೀನು ಒಳ್ಳೆಯ ರೈತ ಆಗಬೇಕು ಅಂತ ಏನು ಹೇಳಲ್ಲ, ಒಳ್ಳೆಯ ಒಬ್ಬ ಕುಶಲಕರ್ಮಿ ದುಡ್ಡು ಮಾಡು ಅಷ್ಟೇ, ದುಡ್ಡು ಅಂತಿಮ, ಅವನಿಗೆ ಗೌರವ. ಈ ಥರದೊಂದು ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೌಲ್ಯವನ್ನು ಕಳ್ಕೊಂಡು ಹಣ ಮಾತ್ರ ಅನ್ನುವಂಥ ಹಂತ ಬಂದು ತಲುಪಿದೆ, ಅದು ಎಲ್ಲ ಸಂಬಂಧಗಳ ಸ್ನೇಹವನ್ನು ನಾಶ ಮಾಡುತ್ತೆ. ಇದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕಾದಂಥ ಸಂದರ್ಭ ನಾನು ಅಂದ್ಕೊಂಡಿರೋದು. ಸೊ ಇಲ್ಲಿ ಇನ್ನೂ ಏನಪ್ಪ ಅಂತೇಳಿದ್ರೆ, ಈಗ ಸಿಂಗಲ್ ಸಿಂಗಲ್ ವ್ಯವಹಾರ ಮಾಡ್ತಾ ಇದ್ರೆ ಇವ್ರಿಗೆ ಏನು ಆಗ್ತಾಯಿತ್ತಿಲ್ಲ. ಹೌದು, ಅವ್ನ ವ್ಯವಹಾರ ಅವ್ನು ಮಾಡ್ಕೊತದ, ಇವ್ನ ವ್ಯವಹಾರ ಇವ್ನು ಮಾಡ್ಕೊತದ, ಹೆಂಗೂ ಇರ್ತಾಯಿದ್ರು. ಇಲ್ಲಿ ಒಂದು ವಿಶ್ವಾಸದ ಮೇಲೆ ಇವ್ರನ್ನ ವ್ಯವಹಾರ ಮಾಡಿದ್ದಾರೆ, ಈ ರೀತಿ ಸಾವಿರಾರು ಜನ ಮಾಡ್ತಾಯಿದ್ದಾರೆ. ಹೌದು, ಸಾವಿರಾರು ಜನ ಮಾಡ್ತಾಯಿದ್ದಾರೆ. ಈಗ ನಮಗೆ ಕಾಣಿಸ್ಕೊತಾ ಇದ್ದಾರಪ್ಪ ಅಂದರೆ, ಅವನು ಇವನಿಗೆ ಗುಂಡು ಹೊಡೆದ, ಇವನು ಗುಂಡು ಹೊಡ್ಕೊಂಡ, ಅದಕ್ಕೋಸ್ಕರ ನಾವು ಇವತ್ತು ಒಂದು ಘಟನೆಯನ್ನು ವಿಶ್ಲೇಷಣೆ ಮಾಡ್ತಿದ್ದೀವಿ. ಆದರೆ ಇಂಥ ಮೋಸಗಳು ಬಹಳ ನಡೀತದೆ ಸಮಾಜ. ಖಂಡಿತ ಖಂಡಿತ. ಇಲ್ಲಿ ಅವನು ಈಗ ಸಹಸ ಮಟ್ಟಕ್ಕೆ ಹೋಗೋದಿಲ್ಲ, ಆದರೆ ಬೇರೆ ಬೇರೆ ಥರ ಹೋಗ್ತಾರೆ. ಅವ್ನ ಬಿಸ್ನೆಸ್ನ ದಮನ ಮಾಡೋದು, ಅವ್ನ ಬಿಸ್ನೆಸ್ ಲಾಸ್ ಮಾಡಿಬಿಡೋದು, ಅದೇ ಬೇರೆ ಥರ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಸರ್, ನೀವು ಮೊದಲೇ ಹೇಳ್ದಂಗೆ ಒಂದು ವಿಶ್ವಾಸ ಇಟ್ಕೋಬೇಕು ಅಂತ ಒಂದು ವ್ಯವಹಾರದಲ್ಲಿ ಒಂದು ನಂಬಿಕೆ ಇಟ್ಕೋಬೇಕು ಅಂತ ಭಾಳ ನಂಬಿಕೆನೇ ಇಟ್ಟೇ ಕೆಲಸನ ಮಾಡಬೇಕು. ನಮ್ಮ ಆಯ್ಕೆನೂ ಹಂಗೆ ಇರಬೇಕು. ನಾವು ಯಾವ ಜೊತೆ ವ್ಯವಹಾರ ಮಾಡ್ತಿದ್ದೀವಿ, ಯಾವ ವ್ಯಕ್ತಿ ಜೊತೆ ವ್ಯವಹಾರ ಮಾಡ್ತಿದ್ದೀವಿ, ಯಾವ ಸಂಸ್ಥೆ ಜೊತೆ ವ್ಯವಹಾರ ಮಾಡ್ತಿದ್ದೀವಿ, ಆವಾಗ ನಾವು ಸ್ವಲ್ಪ ದೂರದೃಷ್ಟಿ ಇಲ್ದಲೇ ಮಾಡಿದಾಗ ಈ ರೀತಿಯ ಈಗ ಆಸಿಫ್ನಿಂದ ಅವನು ಹತ್ಯೆ ಒಳಗಾಗಿದ್ದಾನೆ ಅನ್ನೋಕ್ಕಿಂತ ಇನ್ನೂ ಹೆಚ್ಚಾಗಿ ಏನಪ್ಪ ಅಂದರೆ, ಇವನು ಕೂಡ ಸುಸ್ ಮಾಡಿಕೊಂಡು ಇವನು ಕುಟುಂಬನೂ ಕೂಡ ನಾಶ ಮಾಡ್ಕೊಂಡಿದ್ದಾನೆ. ಜೊತೆ ಜೊತೆಗೆ ಈಗ ಅವ್ನು ಹೊಡೆದುಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಏನೋ ಒಂದು ಕ್ರೈಮ್ ಮಾಡ್ದ ಅಂತ ಹೋಗ್ಬೋದು. ಇಲ್ಲಿ ಅಪರಾಧಗಳು ಹೆಂಗಿದ್ದಾವೆ ಅಂದರೆ, ಈಗ ಅವನು ಕೂಡ ಶರಾಫತ್ ಅಲಿ ಇವತ್ತು ನೈತಿಕವಾಗಿ ನಾವು ಹೇಳ್ಬೋದು ಅವನಿಗೆ ಇವನು ಹೊಡೆದುಬಿಟ್ಟ ಇವನು ಮಾಡಿದ್ದಾನೆ ಅಂತ. ಆದರೆ ಒಂದು ನಾವು ಸಾಮಾಜಿಕ ಜವಾಬ್ದಾರಿ ಒಳಗಡೆ ಅಪರಾಧಗಳು ಎರಡು ಕಡೆನೂ ಇರುತ್ತೆ. ಮೋಸ ಮಾಡಿದಾಗ ಮೋಸಕ್ಕೆ ಒಳಗಾನು ಯಾವ್ದಾರ ಒಂದು ಹತಾಶ ಮನೋಭಾವನಾಗಿ ಹಿಂಗೆ ತಗೊಳ್ಳೋದಕ್ಕಾಗುತ್ತೆ. ಮತ್ತು ನೀವು ಮೊದಲು ಶುರು ಮಾಡಿದಲ್ಲ ಪೀಠಿಕೆಯಲ್ಲಿ ಆ ಥರ ಹಾಸ್ಯ ಸ್ವಲ್ಪ ಕ್ರೈಮ್ ರೇಟ್ಗಳು ಸ್ವಲ್ಪ ತುಂಬಾ ಜಾಸ್ತಿನೇ ಆಗ್ತಿದ್ದಾವೆ. ಯಾರೋ ಒಬ್ಬ ನಾನು ರೌಡಿ ಆಗಬೇಕು ಅಂತ ಒಬ್ಬನ ಕೊಲೆ ಮಾಡಿಬಿಡ್ತಾನೆ. ಯಾವುದೋ ಒಂದು ಪ್ರೀತಿ ಮಾಡುವ ಚಂದ್ರಪಟ್ಟಣದಲ್ಲೇ ನನ್ನ ಪ್ರೀತಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬಾಲಕಿಯನ್ನ ಚಾಕ್ ಹಾಕ್ತಾನೆ, ಆಮೇಲೆ ಅವನೇ ಹೋಗಿ ರೈಲಿಗೆ ಸಿಗಾಕೊಂಡು ಆತ್ಮಹತ್ಯೆ ಮಾಡ್ಕೋತಾನೆ. ಈ ರೀತಿ ಕ್ರೈಮ್ಗಳೆಲ್ಲ ಈ ಥರ ಒಂಥರ ಜಾಸ್ತಿ ಆಗ್ತಾಯಿದೆ ಅನ್ಸೋದಿಲ್ಲ ಸರ್? ಹೌದು, ಇದು ಒಂದು ಭಾಳ ಒಂದು ಡಿಸ್ಟರ್ಬ್ಡ್ ಮನಸ್ಥಿತಿ ರೂಪಿತ ಆಗಿರುವಂಥದ್ದು. ಎಲ್ಲ ಕಡೆ ಹತಾಶೆ ಜಾಸ್ತಿ ಆಗ್ತಾ ಇರುವಂಥ ಇದು ಇದು ಇದ್ರ ಬಗ್ಗೆ ಈವನ್ ಪೊಲೀಸ್ ವ್ಯವಸ್ಥೆ ಕೂಡ ನಿಗಾ ಮಾಡ್ತಾ ಇಲ್ಲ. ಯಾರು ಒಂದು ಸಾಂತ್ವನ ಮಾಡಬೇಕಾಗತ್ತೆ ಒಂದು ಸಮಾಜ ಫಸ್ಟ್ ನಿಜವಾಗಿ ಸೂಕ್ಷ್ಮವಾಗಿ ಮನುಷ್ಯ ಏನಾಗ್ತಾಯಿದೆ. ಎಲ್ಲ ಸರ್ಕಾರದ ಇದು ನೋಡಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರಿಗೆ ಸೂಕ್ಷ್ಮತೆ ಕಳ್ಕೊಬಿಟ್ಟಿದ್ದಾರೆ. ಮನುಷ್ಯ ಏನಾಗಿದೆ ಅಂತ ಯೋಚನೆ ಮಾಡ್ತಾಯಿಲ್ಲ. ಮನುಷ್ಯನಿಗಿವತ್ತು ಭದ್ರತೆ ಇಲ್ಲ. ಎಷ್ಟು ಹಣ ಇದ್ದರೂ ಸಾಕಾಗಲ್ಲ ಅನ್ನೋ ಪರಿಸ್ಥಿತಿ. ಅವನ ಮೇಲೆ ಆಮಿಷಗಳು, ಇದುಗಳು, ಬೇರೆ ಬೇರೆ ಒತ್ತಡಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಒಟ್ಟು ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬಾದ ಮೋಸ ಮಾಡೋದು ತಪ್ಪಲ್ಲ ಅನ್ನೋ ಒಂದು ಹಂತಕ್ಕೆ ತರ. ಇದಕ್ಕೆ ಈ ಪರಿಸ್ಥಿತಿ ಬಂದಿದ್ದಕ್ಕೆ ಮುಖ್ಯ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಜಾಗತೀಕರಣದ ನಂತರದಲ್ಲಿ ಈ ಥರ ಸೃಷ್ಟಿ. ಜಾಗತೀಕರಣಕ್ಕೆ ಒಂದು ಪರ್ಯಾಯವಾಗಿ ನೋಡಿ, ದೇಶಗಳ ನಡುವೆ ಹೆಚ್ಚು ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಇವನು ಯುದ್ಧಗಳು ಜಾಸ್ತಿ ಆಗ್ತಾ ಹೊರಟೋಗ್ತದೆ. ಅಣುಬಾಂಬ್ಗಳು ತಯಾರಿಕೆ, ಯಾವ ಗಳಿಗೆನಾದರೂ ನಾವು ಅಣುಬಾಂಬನ್ನು ಬಳಕೆ ಮಾಡ್ತೀವಿ ಅಂತ ಹಿಂದೆಲ್ಲ ನಾವು ನಿಶಸ್ತ್ರೀಕರಣದ ಬಗ್ಗೆ ಮಾತಾಡ್ತೀವಿ, ಅಣುಬಾಂಬನ್ನು ತಯಾರು ಮಾಡಬಾರ್ದು ಅಂತ ಮಾತಾಡ್ತಾ ಇದ್ವಿ. ಈಗೆಲ್ಲ ದೇಶಗಳು ಕೂಡ ಓ ನಾನು ಅಣುಬಾಂಬನ್ನು ಬಳಸ್ತೀನಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಯಾರು ದೊಡ್ಡ ನಾಯಕರು ಅನ್ನುವಂಥವ್ರು ಕೂಡ ಬಲಿಷ್ಠ ರಾಷ್ಟ್ರ ನೋಡಿ, ನಾವು ಇವತ್ತು ಇದ್ರ ಪರಿಣಾಮ ತುಂಬ ಒಟ್ಟು ಸಮಾಜದ ಮೇಲೆ ಆಗ್ತಾ ಇದೆ, ಪರಿಸರದ ಮೇಲೆ ಆಗ್ತಾ ಇದೆ. ಮನುಷ್ಯನ ದಾಹವನ್ನು ಪರಿಸರಕ್ಕೂ ಒಂದು ಮಿತಿ ಇದೆ. ಎಲ್ಲ ದಾಹದಲ್ಲಿ ನಾವು ಅದಿರು ಲೂಟಿ ಮಾಡಿದ್ವಿ, ಮರಳು ಲೂಟಿ ಮಾಡಿದ್ವಿ, ಮರ ಲೂಟಿ ಮಾಡಿದ್ವಿ, ಎಲ್ಲ ಮಣ್ಣನ್ನು ಲೂಟಿ ಮಾಡಿದ್ವಿ, ಎಲ್ಲವನ್ನು ಲೂಟಿ ಮಾಡಿ ಇವನ್ ವ್ಯವಸಾಯದ ಹೆಸರಿನಲ್ಲಿ ಕೂಡ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾಯಿದ್ವಿ, ಪ್ರಕೃತಿ ಮೇಲೆ ವಿಷ ಹಾಕ್ತಾಯಿದ್ವಿ. ಒಟ್ಟು ಮನುಷ್ಯ ಬದುಕಬೇಕಷ್ಟೇ,
ಆ ಸೂಕ್ಷ್ಮ ಜೀವಿಗಳು ನೋಡಿ ಒಂದಲ್ಲ ಎರೆಹುಳುಗಳು ಸಾಯ್ತವೆ, ಇದನ್ನೆಲ್ಲ ಕಬ್ಬೆಗಳು ಸಾಯ್ತವೆ, ಉಪಚಿ ಹೋಗ್ತವೆ. ಸೂಕ್ಷ್ಮ ಮನುಷ್ಯ ಭೂಮಿಯಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಎಷ್ಟು ಸಾಯ್ತಾ ಇರ್ಬೋದು ಕಳೆದಾಶಕ. ನಾವು ಒಟ್ಟಾರೆ ನಾನು ಬದುಕಬೇಕಷ್ಟೇ, ಯಾರು ಬೇಕಾದ್ರೂ ಹೋಗಿ ಸತ್ತವಲ್ಲ, ಮೀನಾರು ಹೋಗಲಿ, ಕಪ್ಪೆಗಳಾದ್ರು ಸತ್ತವಲ್ಲಿ, ಎರೆಹುಳುಗಳು ಸತ್ತವಲ್ಲಿ, ಪಕ್ಷಿಗಳಾದರೂ ಹೋಗಲಿ, ನಾನು ಬದುಕಬೇಕು. ಈ ಒಂದು ಸಮಾಜ ಹೊತ್ತು ಒಂದು ತಲುಪಿದೆ. ಅದಕ್ಕೆ ಇದು ದೊಡ್ಡ ಚರ್ಚೆ ಆಗಬೇಕಾಗಿದೆ, ದೊಡ್ಡ ಎಲ್ಲರೂ ಕೂತಿದ್ರ ಬಗ್ಗೆ. ಮೊದಲೇ ಆಗಿದ್ದು ಏನಾಗ್ತಿತ್ತು ಗೊತ್ತಾ, ಒಂದು ಇಸಮ್ಗಳು ಬರ್ತವೆ, ಸಮಾಜವಾದ, ಕಮ್ಯುನಿಸಮ್ಮು, ಬೇರೆ ಬೇರೆ ವಾದಗಳ ಮೇಲೆ. ನೋಡಿ, ಸಮಾಜಕ್ಕೊಂದು ಒಂದು ನ್ಯಾಯಬದ್ಧ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಅಂತ ಬಂದಿದ್ದು. ಈಗ ಬುದ್ಧನ ಬೋಧನೆ ಇರ್ಬೋದು, ಯೇಸು ಕ್ರಿಸ್ತನ ಬೋಧನೆ ಇರ್ಬೋದು, ಪ್ರವಾದಿಗಳ ಬೋಧನೆ ಇರ್ಬೋದು, ಬಸವಣ್ಣವ್ರ ಬೋಧನೆ, ಎಲ್ಲವೂ ಕೂಡ ಒಂದು ನ್ಯಾಯಬದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಬೋದು. ನಮಗೆ ಇತ್ತೀಚೆಗೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್, ನಮಗೆ ಯಾವ ತತ್ವಗಳು ಇಲ್ಲ ಇವತ್ತು ನಮ್ಮ ಮುಂದೆ, ಯಾವ ವಿಚಾರಧಾರೆಯೂ ಇಲ್ಲ, ಬರೀ ತೋರಿಕೆ, ಭಾಷಣಕ್ಕೆ ಭಾಷಣಕ್ಕೆ ಬಸವಣ್ಣನ ಬಳಕೆ ಮಾಡ್ಕೊಳ್ತೀವಿ, ಭಾಷಣಕ್ಕೆ ಅಂಬೇಡ್ಕರ್ ಬಳಕೆ ಮಾಡ್ಕೊಳ್ತೇವೆ, ಹೊರತು ಆಚರಣೆಗೆ ಇಲ್ಲ. ಹೊರಗಡೆ ಒತ್ತಡ ಇದೆ, ಅಂದರೆ ಒತ್ತಡಕ್ಕೆ ಒಂದು ಪರಿಹಾರ ಹುಡ್ಕೋತಾ ಇರೋದು ನೋಡಿ, ಯಾವ ಚಿಂತಕರು ಮಾಡ್ತಾ ಇಲ್ಲ, ಈಗ ಸಾಹಿತಿಗಳು ಕೂಡ ಮಾಡ್ತಾ ಇಲ್ಲ, ಸಾಹಿತಿಗಳು ಕೂಡ ಒಂದು ಏನೋ ಒಂದು ಆತ್ಮ ಪ್ರಶಂಸೆಗೇನೋ ಮಾಡ್ಕೊಳ್ತಾ ಇದ್ದಾರೆ ಹೊರತು, ನೀವು ಸಮಾಜಕ್ಕೊಂದು ಪರಿಹಾರ ಹುಡ್ಕುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಿನಿಮಾ ಏನಾಗ್ತದೆ, ಓ ಹಿಂಸೆ ಒಯ್ಬೇಕು ಒಯ್ಬೇಕು, ಎಲ್ಲಿ ನೋಡಿದ್ರು ಹಿಂಸೆ ಹಿಂಸೆ, ಬೆಂಕಿ ಹಚ್ಚೋದು, ಸುಡೋದು, ಮಾಡೋದು ಜಾಸ್ತಿ ಆಗ, ಮನುಷ್ಯ ಮಕ್ಕಳ ಮೇಲೆ ಏನು ಪ್ರಭಾವ ಬೀರ್ತಾ ಹೊಟ್ಟೋಗುತ್ತೆ, ಎಲ್ಲವೂ ಸೇರಿಕೊಂಡು ಇವತ್ತು ಮೌಲ್ಯಗಳೇ ಇಲ್ಲಂತ, ಯಾವುದು ಮಾಡಿದ್ರು ತಪ್ಪಲ್ಲ ಅನ್ನೋವಂಥ ಬಂದ ಸ್ಥಿತಿ ಬಂದು ತಲುಪಿದ್ದೀವಿ ನಾವು. ಆಮೇಲೆ ಈ ಕ್ರೌರ್ಯ, ಈ ಹಿಂಸಾಚಾರ ನೋಡ್ತಾ 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 ಮನುಷ್ಯನಿಗೇನಾಗುತ್ತೆ, ಎಲ್ಲವೂ ಸಹಜ ಅಂತ ಅನ್ಸೋಕೆ ಶುರು ಆಗ್ತಾ ಹೊಟ್ಟೋಗುತ್ತೆ. ಇದು ಆಗಿರುವಂಥದ್ದು, ಯಾವುದು ಮಾಡಿದ್ರು ತಪ್ಪಲ್ಲ, ಕೊಲೆ ಮಾಡೋದು ತಪ್ಪಲ್ಲ ಅನ್ನೋ ಪರಿಸ್ಥಿತಿ ಬಂದು ತಲುಪಿದೆ. ಇದನ್ನು ಬರೀ ಕೇವಲ ಇದು ಅಸಿಫ್ ಅಲಿ ಮತ್ತು ಅಸಿಫ್ ಮತ್ತು ಶರಾಫತ್ ಅಲಿ ಒಂದು ಉದಾಹರಣೆ ಮುಖಾಂತರ ನಾವು ಒಟ್ಟು ಈ ಥರದ್ದು ಮನುಷ್ಯನ ಸಂಬಂಧ ಕೇಳಲಿಕ್ಕೆ ಏನೇನಾಗ್ತಾಯಿದೆ, ಸ್ನೇಹಿತರ ನಡುವೆ ಸಂಬಂಧ, ನಿಜವಾದ ಫ್ರೆಂಡ್ಶಿಪ್ ಕೂಡ ಇಲ್ಲ, ಅದು ನಂಬಿಕೆನೇ ಇಲ್ಲ. ಹೌದು, ಭಾಳ ಬಿರುಕು ಆಗ್ತಾಯಿದೆ ಇದು. ಎಸ್ಪೆಷಲಿ ಮುಂದೆ ಭವಿಷ್ಯ ಯೋಚನೆ ಮಾಡಿಬಿಟ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಯಾವ ರೀತಿ ಬದುಕ್ತಾರೆ. ಹೌದು ಹೌದು ಸರ್, ದೊಡ್ಡ ಪ್ರಶ್ನೆ. ವಿಶ್ವಾಸನೇ ಇಲ್ಲದ ಒಂದು ಸಮಾಜ ನಿರ್ಮಾಣ ಮಾಡ್ಕೊಂಡು ನಿರ್ಮಾಣ ಆಗ್ತಾ ಇದೆ. ಯಾವ ಸೀ ನನಗೆ, ನಾನು ಇವನ್ ಆ ದರ್ಶನ್ ಪ್ರಕರಣದಲ್ಲಿ ನೋಡ್ಬಿಟ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದರೆ, ಆ ಮಟ್ಟಕ್ಕೆ ಮನುಷ್ಯ ಇಳಿತಾನ ನೋಡಿ, ಕೊಲೆ ಮಾಡ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ, ಸುಡ್ತಾನೆ, ಎಲೆಕ್ಟ್ರಿಕಲ್ ಶಾಕ್ ಕೊಡ್ತಾನೆ, ಏನ್ರಿ ಅದು, ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಹೀಗಾಗ್ತಾ ಇದೆಯಲ್ಲ ಅಂತೇಳಿ. ಅದು ಒಬ್ಬ ಅವರ ಅಭಿಮಾನಿ ಬೇರೆ, ಅದು ಸಿಲ್ಲಿ ಇದು, ಅದು ಒಂದೇನು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ ಆ ಪ್ರಮಾಣದ ಹಿಂಸೆ ಕೊಡೋದು, ಊಹೆನು ಮಾಡೋಕ್ಕೆ ಸಾಧ್ಯ ಇಲ್ಲ ಮರ. ಇದು ಆ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ನಮ್ಮಲ್ಲೊಬ್ಬ ನೂರಾರು ಹೆಣ್ಮಕ್ಳನ್ನ ಮಾನಭಂಗ ಮಾಡ್ತಾನೆ, ಅವ್ರನ್ನ ಇನ್ನೊಂದು ಮಾಡ್ತಾನೆ, ಅವನ ಲಗ್ನ ಮಾಡಿ ಚಿತ್ರ ಇದು ಮಾಡಿಟ್ಕೊಳ್ತಾನೆ ಮಾಡ್ತಾನೆ, ಮತ್ತೆ ಪ್ರದಲ್ಲಿ ಅವ್ರನ್ನ ಜೈ ಅಂತಾರೆ, ಅವನಿಗೆ ಜಯ ಅಂತ. ಭ್ರಷ್ಟಾಚಾರ ಮಾಡಿ ಬಂದಂತೂ ಜಯ, ನಮ್ಮ ಜಾತಿಯವನು ಕಾಣಕ್ಕೋಸ್ಕರ ರಕ್ಷಣೆ. ತುಂಬ 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 ಪರಿಸ್ಥಿತಿ ಕೆಟ್ಟೋಗಿದೆ. ಇದು ಸಮಾಜದ ಬಗ್ಗೆ ಒಟ್ಟು ಜನನಾಯಕರು ಅನ್ನೋರು, ನಮ್ಮ ರಾಜಕಾರಣಿಗಳಿಂದ ನಿಜವಾಗಿ ಏನು ಸಿಕ್ಕುತ್ತೆ ಅಂತ ನನಗೆ ಅನಿಸಲ್ಲ. ಸಾಮಾಜಿಕ ಚಿಂತಕರು ಏನಾದರೂ ಒಂದು ಪರಿಹಾರ ಹುಡುಕೋ ಕಡೆಗೆ, ಸಂತೋಷ್ ಹೆಗಡೆ ಅವರು ಇರ್ಬೋದು, ಎಸ್ ಆರ್ ಇರೇ, ಆ ಥರದ್ದೆಲ್ಲರೂ ತುಂಬ ಯೋಚನೆ ಮಾಡಿ ಸಾಹಿತಿಗಳು ನೋಡಿ, ನಮಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಸಮಾಜ ಮುನ್ನಡೆಸಲಿಕ್ಕೆ ಕುವೆಂಪು ಅಂತ ಒಬ್ಬ ಮಹಾನ್ ನಾಯಕ, ಸಿನಿಮಾ ಫೀಲ್ಡಲ್ಲಿ ದೊಡ್ಡ ಆದರ್ಶ ರಾಜ್ಕುಮಾರ್ ಅಂತವ್ರು, ಒಬ್ಬ ದೊಡ್ಡ ಒಂದು ಸಾಂಸ್ಕೃತಿಕ ನಾಯಕ. ನಮಗೆ ಯಾರು ನಾಯಕ ಇವತ್ತು? ಸಾಹಿತ್ಯ ಕ್ಷೇತ್ರದಲ್ಲಿ ನಾಯಕ ಇಲ್ಲ, ಇಲ್ಲ ಸಾಂಸ್ಕೃತಿಕವಾಗಿ ನಾಯಕ ಇಲ್ಲ, ಇಲ್ಲ ಸಿನಿಮಾದಲ್ಲಿ ನಾಯಕ ಇಲ್ಲ, ಆದರ್ಶಗಳಿಲ್ಲ, ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ದುಡ್ಡಿದ್ರೆ ಆಯ್ತು ಅಷ್ಟೇ. ಇದು ದುಡ್ಡಿಲ್ಲದಿದ್ದರೆ ನಾಯಕ ಆಗ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿನ ಬಂದು ನಾವು ನಿರ್ಮಾಣ ಮಾಡಿ ಇಟ್ಕೊಂಡಿದ್ವಿ. ಎಷ್ಟು ಆತಂಕದ ಪರಿಸ್ಥಿತಿ ನೋಡಿ, ಸಿನಿಮಾ ನೋಡಿ. ನಮಗೆ ರಾಜ್ಕುಮಾರ್ ಎಂಥ ಅದ್ಭುತವಾದಂಥ ಒಬ್ಬ ನಾಯಕ ನಮಗೆ ಇಲ್ಲಿವರೆಗೆ. ಒಂದು ಸಿಗರೆಟ್ ಸೀದ ಸೀನ್ ಆಗಲಿ, ಸೀನ್ ಆಗಲಿ, ಅಥವಾ ಬೇರೆ ಅಶ್ಲೀಲವಾದ ಎಲ್ಲ ಒಂದಲ್ಲ, ಅವ್ರದ್ದು ಎಷ್ಟು ಸಂಬಂಧಗಳ ಮನುಷ್ಯ ನಡುವೆ ಸಂಬಂಧ ಇರ್ಬೋದು. ಅವನು ಒಬ್ಬ
ಬೇಡ್ರ ಕಣ್ಣಪ್ಪನ ಪಾತ್ರ ಮಾಡಿ, ಬೇಡನ ಪಾತ್ರ ಮಾಡ್ತಾನೆ ಒಬ್ಬ, ಕುಂಬಾರರ ಪಾತ್ರ ಮಾಡ್ತಾನೆ ಒಬ್ಬ, ಕ್ಷೌರಿಕರ ಪಾತ್ರ ಮಾಡ್ತಾನೆ, ಎಲ್ಲರ ಪಾತ್ರ, ಸನಾದಿ ಅಪ್ಪಣ್ಣನ ಪಾತ್ರನೂ ಕೂಡ ಮಾಡ್ತಾನೆ, ಒಬ್ಬ ರಾಜನ ಪಾತ್ರ ಮಾಡ್ತಾನೆ, ಒಬ್ಬ ಮನುಷ್ಯ ಮನುಷ್ಯನ ಅಣ್ಣ ತಂಗಿಯರ ಮುಂದೆ ಸಂಬಂಧ ಇರಬೇಕು, ಹೇಗಿರಬೇಕು, ತಂದೆ ತಾಯಿಗಳ ನಡುವೆ ಸಂಬಂಧ ಇರಬೇಕು, ಈ ಥರ ಇಡೀ ರಾಜಕುಮಾರ ಸಿನಿಮಾದಲ್ಲಿ ಆದರ್ಶಗಳನ್ನು ಬಿತ್ತುವಂಥ ಕೆಲಸ ಇವತ್ತು ಎಲ್ಲಿ ಆ ಥರದ್ದಿದೆ ಸಿನಿಮಾದಲ್ಲಿಲ್ಲ ಎಲ್ಲೂ. ಹಾಗಾಗಿ ಬಹುಶಃ ಎಲ್ಲ ಬಿಕ್ಕಟ್ಟಿಗಿಂತ ದೊಡ್ಡ ಬಿಕ್ಕಟ್ಟು ಅಂದರೆ ಇದೆ, ನಾಯಕತ್ವದ ಬಿಕ್ಕಟ್ಟು. ಧಾರ್ಮಿಕ ಕ್ಷೇತ್ರದಲ್ಲಿ ಯಾರು ಹಿಂದೆ ಹೋಗೋಣ? ಧಾರ್ಮಿಕ ಕ್ಷೇತ್ರದಲ್ಲಿ ಯಾರು ಹಿಂದೆ ಹೋಗ್ಬೇಕು? ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಅದು ಪ್ರಭಾವ ಬೀರುವಂಥ ವಿಚಾರ ಆಗಿರುತ್ತೆ ಎಲ್ಲರ ಮೇಲೆ. ಇದು ಆಸಿಫ್ ಮತ್ತು ಧರ್ಮ ಬೋಧನೆ ಮಾಡೋರೇ, ಧರ್ಮ ಬೋಧನೆ ಅವ್ರು ಮಾಡೋಷ್ಟು ಅಧರ್ಮಗಳು ಯಾವುದೇ ಇಲ್ಲ. ಇದು ಇದು ತಲುಪಿರುವಂಥ ಹೌದು ಸರ್. ನೀವು ಎಲ್ಲೋಗಿ, ನೀವು ದುಡ್ಡು ಮಾಡು ಅಷ್ಟೇ, ನೀವು ವಕೀಲರು ದುಡ್ಡು ಮಾಡು, ವೈದ್ಯರು ದುಡ್ಡು ಮಾಡು, ಎಲ್ಲರೂ ದುಡ್ಡು ಮಾಡಬೇಕು ಅಷ್ಟೇ. ಇವರು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಕೊರೋನಾ ಸಂತ ಅಸಹಾಯಕ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಲಕ್ಷ 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 ದೋಚುವಂಥ ಕೆಲಸ ಮಾಡಿ ಕೊರೋನಾ ಸಂದರ್ಭ ಅಂತ ಅಮಾನವೀಯ ಒಂದು ಮಾನವೀಯವಾಗಿ ಸ್ಪಂದಿಸಬೇಕಾದಂಥ ವೈದ್ಯಕೀಯ ಇದು ಬಹುಪಾಲು ವೈದ್ಯರು ಏನು ಮಾಡಿದರು? ಅವ್ರ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಂಡ್ರು. ವಾರಕ್ಕೆ 8 ಲಕ್ಷ 10 ಲಕ್ಷ ಬಿಲ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲಿದೆ? ಯಾರನ್ನು ಪ್ರಶ್ನೆ ಕೇಳಲ್ಲ, ಪ್ರಾಣಭಯ ಯಾರು, ಯಾರು ನಿಮಗೆ ಬೋಧನೆ ಮಾಡಿ, ಯಾರು ಎಲ್ಲಿ ನ್ಯಾಯ ಕೊಡೋರು ಯಾರು? ಹೌದು ಸರ್, ಜಡ್ಜ್ ನ್ಯಾಯಗಳು ಬೇರೆ ಕೂಡ ವಿಶ್ವಾಸ ಇಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಒಟ್ಟು ಬಿಕ್ಕಟ್ಟು, ನಿಜವಾದ ಬಿಕ್ಕಟ್ಟು ಅಂತಂದರೆ ಇದೇನೆ, ಒಟ್ಟು ನಾಯಕತ್ವದ ಬಿಕ್ಕಟ್ಟಿದೆ ಸಮಾಜಕ್ಕೂ, ವಿಶ್ವಾಸರ ನಾಯಕತ್ವ. ಅದನ್ನು ನಾವು ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ಈವನ್ ಪತ್ರಿಕೋದ್ಯಮದಲ್ಲೂ ಕೂಡ ಆದರ್ಶ ಇಲ್ಲ ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೂ ಬ್ಲ್ಯಾಕ್ ಮೇಲ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು. ಒಬ್ಬ ಪತ್ರಕರ್ತನ ಹೋಗಿ ಅವನು ನ್ಯಾಯ ಕೊಡಿಸ್ತಾನೆ ಅಂತಲೂ ಕೂಡ ನಂಬಕ್ಕಾಗದಂತ, ಅವನು ಅದನ್ನು ಆ ಪ್ರಕರಣ ಅವನು ಸ್ವಂತಕ್ಕೆ ಅವನು ಬಳಕೆ ಮಾಡ್ಕೊಳ್ತಾನೆ ಅಂತ ಭಯ ಶುರುವಾಗಿದೆ. ಹಾಗಾಗಿ ದಿಸ್ ಇಸ್ ರಿಯಲ್, ಒಂದು ನಿಜವಾದ ಬಿಕ್ಕಟ್ಟಲ್ಲಿ ಸಮಾಜ ಇದೆ. ಆ ಪರಿಹಾರ ಹುಡುಕ್ಲಿಕ್ಕೆ ಅವನ್ನ ಇಡೀ ಸಮಾಜ ಯೋಚನೆ ಮಾಡ್ತಾ ಶುರು ಆಗೋದು. ನಿಜ ಹೇಳಬೇಕು ಅಂದರೆ ಸಾಹಿತಿಗಳು ಶುರು ಮಾಡಬೇಕು ಇದ್ರ ಬಗ್ಗೆ, ಒಳ್ಳೆ ಬರವಣಿಗೆ, ಒಳ್ಳೆ ಸಾಹಿತಿಗಳು ಚಿಂತಕರು ಅವರು ಅಲ್ಲಿಂದ ಶುರು ಮಾಡ್ತಾರೆ. ಏನಾಗಿದೆ ಅವ್ರಿಗೆ, ಏನಾಗಿದೆ ಪತ್ರಕರ್ತ ಅವನು ಒತ್ತಡದಲ್ಲಿ ಕೆಲಸ ಮಾಡ್ತಾನೆ, ಅವನಿಗೂ ದುಡ್ಡು ಬೇಕು. ಹೌದು, ಅವನಿಗೆ ದುಡ್ಡು ಬೇಕು. ಅವನೇನು ಸಮಾಜದಿಂದ ಆಚೆ ಅಲ್ವಲ್ಲ, ಅವನಿಗೂ ದುಡ್ಡು ಬೇಕು, ಸಾಹಿತಿಗೂ ಬದುಕಬೇಕು. ಹಿಂದಿನ ಥರ ಬಡತನದಲ್ಲೇ ಬದುಕಿ ಡಿವಿಜಿ ಅಂತವ್ರು ಕೇಳ್ತಿರ್ತೀವಿ ನಾವು, ಮನೇಲಿ ಏನೂ ಇಲ್ಲದಲೇ ಇದ್ದರೂ ಕೂಡ ಅವರು ನಮಗೇನು ಬೇಡ ಅಂತ ಬದುಕು ಆ ಕಾಲದಲ್ಲಿ ಇಲ್ಲ ನಾವೀಗ. ಅದಕ್ಕೆ ಗಾಂಧೀಜಿ ಅಂತ ನಾಯಕರು ಬಂದರು, ಅವರು ಒಂದು ದೊಡ್ಡ ಆದರ್ಶವನ್ನು ಬಿತ್ತಾ ಬಂದರು. ಆ ಥರ ಸಮಾಜದ ನಡುವೆ ಒಂದು ಹೊಸ ನಾಯಕತ್ವ ಹುಟ್ಟಬೇಕಾದಂಥ ಒಂದು ಕಾಲ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿವರೆಗೆ ನಾವು ಹಾಸನದಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡ್ತಾ ಇದ್ದು, ನಮ್ಮ ಹಾಸನ ಟಿ ವಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ಸಂಘಜೀವಿ, ಅವನು ಏಕಾಂಗಿಯಾಗಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ನಂಬಿಕೆಯ ಆಧಾರದ ಮೇಲೆ ಅವನು ಎಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಈ ನಂಬಿಕೆಗಳನ್ನು ಉಳಿಸ್ಕೊಂಡಾಗ ಮಾತ್ರ ಸಮಾಜ ಒಂದು ಸುಂದರವಾದ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಆ ಸುಂದರವಾದ ಸಮಾಜದಲ್ಲೇ ನಾವು ನೀವು ಬದುಕೋದಕ್ಕೆ ಸಾಧ್ಯತೆ ಆಗುತ್ತೆ. ಒಬ್ಬನ್ನ ಮೋಸ ಮಾಡೋದು, ಆ ಮೋಸ ಮಾಡಿ ನಾನು ಬದುಕ್ತೀನಿ ಅಂತ ಹೇಳಿದ್ರೆ ಅದರ ದುರಂತ ಅಂತ್ಯ ಇದೆಯಲ್ಲ, ಅದು ಯಾವುದೋ ಒಂದು ವ್ಯಕ್ತಿಯಿಂದನೂ ಕೂಡ ಆಗ್ಬೋದು ಅಥವಾ ಯಾವುದೋ ಒಂದು ಶಕ್ತಿಯಿಂದನೂ ಕೂಡ ಆಗ್ಬೋದು, ಅದು ಆಗೋದು ಕೊನೆಗೆ ದುರಂತನೇ. ಹಾಗಾಗಿ ಈ ಘಟನೆಯಲ್ಲಿ ಒಂದು ಸಂದೇಶವನ್ನು ನನಗೆ ಸತ್ಯ ಆಸಿಫ್ ಮತ್ತು ಶರಾಫತ್ ಈ ಪ್ರಕರಣ ಹಾಸನಕ್ಕೆ ಒಂದು ಸಂದೇಶವನ್ನು ನೀಡಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಏನಪ್ಪ ಅಂತ ಹೇಳಿದ್ರೆ, ವ್ಯವಹಾರಗಳನ್ನು ಮಾಡಿ, ವ್ಯವಹಾರಗಳಲ್ಲಿ ಒಂದು ವಿಶ್ವಾಸನ ಇಟ್ಕೊಂಡು ಮಾಡಿ, ಅದು ಕಾನೂನುಬದ್ಧವಾಗಿ ಮಾಡಿ, ಅದನ್ನು ಪತ್ರದ ಮೂಲಕ ಮಾಡಿ, ಒಂದು 4 ಜನ ಸಾಕ್ಷಿಗಳು ಇಟ್ಕೊಂಡು ಮಾಡಿ, ಮತ್ತು ಒಳ್ಳೆಯ ಒಂದು ಗುಂಪಿನ ಮಧ್ಯದಲ್ಲಿ ನೀವು ಮಾಡಿದ್ರೆ ಮಾತ್ರ ಇದನ್ನು ಒಂದು ಮಾತುಕತೆ ಮೂಲಕ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಂಡು ಒಳ್ಳೆ ಜೀವನ ನಾವು ಮಾಡ್ಬೋದು, ನಾವು ನಂಬಿರುವಂಥ ಕುಟುಂಬಕ್ಕೆ ನಾವು ನ್ಯಾಯವನ್ನು ನೀಡ್ಬೋದು ಅಂತ. ಎಲ್ಲಿ ನಾವು ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿಗಳ ಜೊತೆ ನಾವು ವ್ಯವಹಾರ ಮಾಡ್ತೀವೋ, ಯಾರೂ ನಂಬೋದಿಲ್ವೋ ಅಂಥ ವ್ಯಕ್ತಿಗಳ ಜೊತೆ ನಾವು ಇರ್ತೀವೋ, ಯಾವುದೋ ಒಂದು ನಂಬಿಕೆ ಮೇಲೆ ಅವನು ನಮ್ಗೆ ಒಳ್ಳೇದು ಮಾಡ್ಬೋದು ಅಂತ ಬ್ಲೈಂಡಾಗಿ ನಾವು ವ್ಯವಹಾರ ಮಾಡೋಕ್ಕೆ ಹೋದಾಗ ಇಂಥ ಸಂಕಷ್ಟಗಳು ಉದ್ಭವವಾಗ್ತವೆ ಅಂತ. ಹಾಗಾಗಿ ನೀವು ವ್ಯವಹಾರ ಉದ್ದಿಮೆಗಳು ಪಾರ್ಟ್ನರ್ಶಿಪ್ ಜೊತೆ ಮಾಡಬೇಕಾದ್ರೆ, ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಭವಿಷ್ಯದಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ವ್ಯವಹಾರವನ್ನು ಮಾಡಿ, 4 ಜನ ಒಳ್ಳೆಯ ಜೊತೆ ಇಟ್ಕೊಂಡು ಅವರ ಸಮ್ಮುಖದಲ್ಲಿ ವ್ಯವಹಾರನ ಮಾಡಿ ಅಂತ. ಮತ್ತು ಕೊನೆಗೆ ನಮ್ಮ ಹಾಸನ ಟಿ ವಿ ಏನು ಒಂದು ಹೇಳೋದಕ್ಕೆ ಏನು ಬಯಸುತ್ತೆ ಅಂತ ಹೇಳಿದ್ರೆ, ಹಿಂಸೆ ಎಲ್ಲೋದಕ್ಕೂ ಪರಿಹಾರ ಅಲ್ಲ. ಹಿಂಸೆಯಿಂದ ಪರಿಹಾರ ಆಗೋದಾದರೆ ಅದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾಯಿತ್ತು.
ಹಿಂಸೆಯ ಹಿಂದೆ ಮತ್ತಷ್ಟು ಸಮಸ್ಯೆಗಳು ಜಟಿಲವಾಗ್ತವೆ. ಈ ಪ್ರಕರಣದಲ್ಲಿ ನೀವು ನೋಡ್ಬೋದು, ಅವರಿಬ್ಬರು ಏನೋ ಅವರು ಸತ್ತೋಗಿದ್ದಾರೆ, ಆದರೆ ಅವರ ಕುಟುಂಬಗಳು ಅವರು ನಮ್ಮದವರು ಭಾಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಹಿಂಸೆಯನ್ನು ಮಾಡುವಂಥ ಸಂದರ್ಭಗಳು ಬಂದಾಗ ಬಹಳಷ್ಟು ಬಾರಿ ಯೋಚಿಸಿ ಕಾನೂನು ಮಾರ್ಗವಾಗಿ ಅಥವಾ ನಿಮ್ಮ ಸಂಬಂಧದಲ್ಲಿರುವಂಥ ಗುರು ಹಿರಿಯರನ್ನು ಗಣ್ಯರನ್ನು ಕೂಸಿ ರಾಜ್ಯ ಪಂಚಾಯತಿ ಮಾಡೋದ್ರ ಮುಖಾಂತರ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂಸೆ ಮಾಡುವಂತಹ ಒಂದು ಹತಾಶ ಭಾವನೆಗೆ ನೀವು ಹೋಗಬೇಡಿ ಅನ್ನೋದು ನಮ್ಮ ಹಾಸನ ಟಿವಿಯ ಒಂದು ನಮ್ಮ ಒಂದು ಕಳಕಳಿಯ ಮನವಿಯಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಟಿವಿ ಜೊತೆ ಬಂದಿರುವಂತಹ ಹಿರಿಯ ಪತ್ರಕರ್ತರಾದಂತಹ ಆರ್ ಪಿ ವೆಂಕಟೇಶ್ಮೂರ್ತಿ ಅವರಿಗೆ ನಮ್ಮ ಹಾಸನ ಟಿವಿ ಮೂಲಕ ನಾವು ಇವತ್ತು ವಂದನೆ ಸಲ್ಲಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು.